ಖಂಡಿತವಾಗ್ಲೂ ಒಂದು ಕೈ ಘಟನೆ. ನಮ್ಮ ಪುನೀತ್ ರಾಜಕುಮಾರ್ ಅವರು ತೀರ್ಕೊಂಡಿದ್ದು ಲಾಸ್ಟ್ ಇಯರ್ ತೀರ್ಕೊಂಡು ಈ ವರ್ಷಕ್ಕೆ 1 ವರ್ಷ ಆಯಿತು. ನಮ್ಮ ಕಬಡ್ಡಿಗೆ ತುಂಬ ಪ್ರೋತ್ಸಾಹ ಮಾಡ್ತಾಯಿದ್ರು. ಬೆಂಗಳೂರು ಬುಲ್ಸಿಗೆ ಅವರ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ರು. ನನಗೂ ಅವ್ರನ್ನ ಮೀಟ್ ಮಾಡುವಂಥ ಒಂದು ಅವಕಾಶ ಸಿಕ್ಕಿಲ್ಲ. ಬೆಂಗಳೂರು ಬುಲ್ಸಲ್ಲಿ ಆಡ್ತಾಯಿದ್ರೆ ಅವ್ರ ಜೊತೆ ಕೆಲಸ ಮಾಡಬಹುದಿತ್ತು ಅಂದ್ಕೊಂಡಿದ್ದೆ. ಬಟ್ ನಮ್ಮ ನಾನು ಆಯ್ಕೆ ಆದ ತಂಡಗಳೆಲ್ಲ ನಾರ್ತ್ ಇಂಡಿಯಾ ಮತ್ತು ಪಾಟ್ನಾ ಯು ಪಿ ಈ ಥರ ತಂಡಗಳ ಜೊತೆ ನನ್ನ ಒಡನಾಟ. ತುಂಬ ಎಲ್ಲರೂ ಅಷ್ಟೇ ಕನ್ನಡಿಗರು ತುಂಬ ಮಿಸ್ಕೊಂಡಿದ್ದಾರೆ ಅಪ್ಪು ಅವರಿಗೆ ಅಪ್ಪು ಅವರನ್ನ. ಖಂಡಿತವಾಗ್ಲೂ ಅವರು ಭಗವಂತನಲ್ಲಿ ಲೀನವಾದ್ರೂ ಅವರ ಆಶೀರ್ವಾದ ಎಲ್ಲರ ಮೇಲೆ ಇರುತ್ತೆ. ಅವರ ಪ್ರೀತಿ ಆ ನಗುಮುಗ ಎಲ್ಲರಿಗೂ ಒಂದು ಮಾರ್ಗದರ್ಶಕವಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೀವು ಮಂಗಳೂರು ಆಗ್ಬಿಟ್ಟು ಪುನೀತ್ ರಾಜ್ಕುಮಾರ್ ಮಂಗಳೂರು ಭಾಗ ಅಂದ್ರೆ ಸ್ವಲ್ಪ ಇಷ್ಟ. ಹೌದು, ಆ ಕಡೆ ಬಂದು ಬೀಚ್ ಗೀಚ್ ಎಲ್ಲ ಜೊತೆಗೆ ಇರ್ತಿದ್ರು. ನಿಮಗೆ ಎಂದ್ರೆ ಪುನೀತ್ ರಾಜ್ಕುಮಾರ್ ಸರ್ ಮೀಟ್ ಆಗಬೇಕಾಯ್ತು ಅಂತ ಏನೋ ಅನ್ಸುತ್ತೆ? ಇಲ್ಲ, ಖಂಡಿತವಾಗ ಅಂತ ಒಂದು ಮಹಾನ್ ನಟನನ್ನು ಮೀಟ್ ಮಾಡೋದು ನಮ್ಮ ಸ್ಪೋರ್ಟ್ಸ್ಗೆ ತುಂಬ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರುವಂಥದ್ದು. ನಾನೊಬ್ಬ ಸ್ಪೋರ್ಟ್ಸ್ ಮ್ಯಾನ್ ಆಗಿ ಅವ್ರನ್ನ ಮೀಟ್ ಮಾಡುವಂಥದ್ದು ಅವಕಾಶ ನನಗೆ ಸಿಕ್ಕಿಲ್ಲ. ಖಂಡಿತವಾಗ್ಲೂ ಮಂಗಳೂರನ್ನು ತುಂಬ ಇಷ್ಟಪಡ್ತಾ ಇದ್ರು. ಮಂಗಳೂರು ಅವ್ರ ಜೊತೆ ಒಳ್ಳೆ ಒಡನಾಟವನ್ನು ಇತ್ತಂತೆ. ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇದ್ರು ಸ್ವಲ್ಪ ಅಂದ್ರೆ ನಮ್ಮ ಫ್ರೆಂಡ್ ಒಬ್ರು ಇದ್ದಾರೆ, ಅವರೆಲ್ಲ ಈ ಮಾತುಗಳನ್ನ ಹೇಳ್ತಾ ಇದ್ದಾರೆ ನಮ್ಗೆ ಹೇಳ್ತಾ ಇದ್ದಾರೆ. ಇಲ್ಲ, ನಾನು ಇವಾಗ ಬ್ಯುಸಿ ಶೆಡ್ಯೂಲ್ ಅಲ್ಲಿ ಪ್ರೋ ಕಬಡ್ಡಿ ಇರೋದ್ರಿಂದ ಈ ಮೂವಿಗಳು ನೋಡಕ್ ಆಗ್ತಾ ಇಲ್ಲ. ಖಂಡಿತವಾಗ್ಲೂ ಬ್ಯಾಂಗ್ಳೂರಿಗೆ ಹೋದ್ಮೇಲೆ December 17 ಫೈನಲ್ ಮ್ಯಾಚ್ ಇರುತ್ತೆ. ಆಮೇಲೆ ನಾವು ಬ್ಯಾಂಗ್ಳೂರಿಗೆ ಹೋದ್ಮೇಲೆ ಖಂಡಿತವಾಗಿ ಗಂಧದ ಗುಡಿಯನ್ನು ನೋಡ್ತಿದ್ವಿ, ಫ್ಯಾಮಿಲಿ ಸಮೇತ ನೋಡ್ತಿದ್ವಿ. ಅಂದ್ರೆ ಖಂಡಿತವಾಗ್ಲೂ ಮಂಗಳೂರು ಅವರು ಮತ್ತೆ ನಮ್ಮ ಕರ್ನಾಟಕದಲ್ಲಿ ನಮ್ಗೆ ತುಂಬಾ ಫ್ಯಾನ್ಸ್ ಇದ್ದಾರೆ, ಕಬಡ್ಡಿ ಲವರ್ಸ್ ಇದ್ದಾರೆ. ಗುಜರಾತ್ ಜಯಂಟ್ಸ್ ಗೆ ಸಪೋರ್ಟ್ ಮಾಡಿ ನಿಮ್ಮ ವಿಶಸ್ ನಿಮ್ಮ ಬ್ಲೆಸ್ಸಿಂಗ್ ನಮ್ಮ ಮೇಲೆ ಇದ್ರೆ ಖಂಡಿತವಾಗಿ ಒಳ್ಳೆ ಆಟ ಆಡ್ತೀವಿ, ಆಮೇಲೆ ಫೈನಲ್ಗೆ ಹೋಗ್ತೀವಿ, ಚಾಂಪಿಯನ್ ಆಗ್ತೀವಿ. ಥ್ಯಾಂಕ್ ಯು, ನಮಸ್ಕಾರ.